ಕೇಳು 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 ಜಾಣ ಜಾಣಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ತೆರವು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣಸುದ್ದಿಯ ಕೇಳು 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 ಜಾಣ ಜಾಣ ಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ ನೂರ ಅರವತ್ಮೂರು ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೊಂದು ಜಾಣಿಯರು ಜೀವವೆಂಬ ರಾಸಾಯನಿಕ ಕ್ರಿಯೆ ಜೊಸುವಾ ಲೆಡರ್ಬರ್ಗ್ ಕೆಲವು ವಿಜ್ಞಾನಿಗಳಿಗೆ ಬಾಲ್ಯದಿಂದಲೇ ತಮ್ಮ ಗುರಿ ಏನೆಂಬುದು ತಿಳಿದಿರುತ್ತದೆ ಅನೆಯ ಮುಟ್ಟುವ ಮುನ್ನವೇ ಆತನಿಗೆ ಅಮೂಲ್ಯವಾದ ಮೇಯರ್ ಬೊಡಾನ್ಸ್ಕಿಯ ಜೀವರಸಾಯನಿಕ ವಿಜ್ಞಾನದ ಪಠ್ಯಪುಸ್ತಕ ಕೊಡುಗೆಯಾಗಿ ಸಿಕ್ಕಿತ್ತು ಪ್ರೇರಣೆ ಕೂಡ ಆಗಿತ್ತು ನನಗೋ ಬೊಡಾನ್ಸ್ಕಿಯ ಈ ಪುಸ್ತಕ ಹಾಗೂ ಅದರೊಟ್ಟಿಗೆ ಜೀವರಸಾಯನ ವಿಜ್ಞಾನದ ಪರಿಚಯ ಆಗಿದ್ದೆ ನಾನು ವೈದ್ಯಕೀಯ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಈ ಪಠ್ಯಪುಸ್ತಕ ರಕ್ತ ಮೂತ್ರ ಹಾಗೂ ಅಂಗಾಂಶಗಳ ರಾಸಾಯನಿಕ ವಿಶ್ಲೇಷಣೆಯ ಬಗ್ಗೆ ಒತ್ತು ಕೊಟ್ಟಿತ್ತು ನನಗೆ ಅದು ಬಹಳ ಬೋರ್ ಎನಿಸುತ್ತಿತ್ತು ನಾನು ಒಂಬೈನೂರ ಮೂವತ್ತೇಳರಲ್ಲಿ ಕಾಲೇಜು ಮುಗಿಸಿದ ಮೇಲೆ ವೈದ್ಯಕೀಯ ಅಧ್ಯಯನಕ್ಕೆ ಒಲಸೆ ಹೋಗಿದ್ದೆ ಆರ್ಥಿಕತೆಯ ಮಹಾ ಕುಸಿತದ ದಿನಗಳವು ರಸಾಯನ ವಿಜ್ಞಾನದಲ್ಲಿ ನನಗೆ ಒಂದಿಷ್ಟು ಆಸಕ್ತಿ ಮತ್ತು ಸಾಮರ್ಥ್ಯವಿದ್ದರೂ ಅಧ್ಯಯನ ಮಾಡಿದ ವಿಷಯಗಳಿಗೆಲ್ಲ ಒಳ್ಳೆಯ ಅಂಕಗಳನ್ನು ಪಡೆದ ಪ್ರಜ್ಞಾವಂತರಿಗೆ ವೈದ್ಯಕೀಯ ಕಾಲೇಜು ಸೇರಿದ್ದು ಒಂದು ರೀತಿಯಲ್ಲಿ ನಿರಾಶ್ರಿತನಿಗೆ ಆಶ್ರಯ ಸಿಕ್ಕಿದಂತಿತ್ತು ವೈದ್ಯಕೀಯ ಕಾಲೇಜು ಸೇರಿದ ನಾನು ಒಬ್ಬ ವೈದ್ಯನಾಗಲು ಉತ್ಸುಕನಾಗಿದ್ದೆ ಸಂಶೋಧನೆಯಲ್ಲಿ ಆಸಕ್ತಿ ಇತ್ತಾದರೂ ಅಂದಿನ ಜನಪ್ರಿಯ ವಿಷಯಗಳಾದ ರೋಗ ಪತ್ತೆ ಸೂಕ್ಷ್ಮಾಣುಜೀವಿ ವಿಜ್ಞಾನ ಹಾಗೂ ಚಯಾಪಚಯ ವಿಜ್ಞಾನಗಳಲ್ಲಿ ಸಂಶೋಧನೆಯ ಮಾರ್ಗಗಳು ಬಂದ್ ಆಗಿದ್ದವು ಹಾಗಿದ್ದು ನಾನು ನನಗೆ ಇದ್ದಂತಹ ಕಾಮಾಲೆಯ ಬಗೆಗಿನ ಆಸಕ್ತಿಯಿಂದ ಒಂದಿಷ್ಟು ಮಾಹಿತಿ ಸಂಗ್ರಹಿಸಲು ನಿರ್ಧರಿಸಿದ್ದೆ ನನಗೆ ನಾನೇ ಬೈಲುರೂಬಿನ್ ಅನ್ನು ಚುಚ್ಚಿಕೊಂಡು ಪರೀಕ್ಷಿಸಿದೆ ಅದು ಬೇರೆಯವರ ರಕ್ತದಿಂದ ಮರೆಯಾಗುವುದಕ್ಕಿಂತಲೂ ನಿಧಾನವಾಗಿ ನನ್ನ ರಕ್ತದಿಂದ ಕಾಣೆಯಾಗುತ್ತಿತ್ತು ಈ ದೋಷವನ್ನು ಅನಂತರ ಗಿಲ್ಬರ್ಟ್ನ ಕಾಯಿಲೆ ಎಂದು ಗುರುತಿಸಲಾಯಿತು ಅನುವಂಶೀಯವಾದ ಈ ಕಾಯಿಲೆಯನ್ನು ಒಂದು ಶತಮಾನದ ಹಿಂದೆಯೇ ಗುರುತಿಸಿದ್ದಾದರೂ ಅನಂತರ ಅದು ಎಲ್ಲರಿಗೂ ಮರೆತೇ ಹೋಗಿತ್ತು ಉಳಿದೆಲ್ಲಾ ಮಟ್ಟಿಗೆ ಸಾಧಾರಣವಾಗಿದ್ದರೂ ಒಂದಿಷ್ಟು ಕಾಮಾಲೆ ಲಕ್ಷಣಗಳನ್ನು ತೋರುವ ಇದೇ ರೀತಿಯ ದೋಷವಿರುವ ಇನ್ನೂ ಕೆಲವರು ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಪತ್ತೆ ಮಾಡಿದೆ ಈ ಶೋಧದ ವಿವರಗಳನ್ನು ನಾವು ವೈದ್ಯಕೀಯದ ಇಂಟರ್ನ್ ಆಗಿದ್ದ ಪ್ರತಿಷ್ಠಿತ ಜರ್ನಲ್ ಆಫ್ ಕ್ಲಿನಿಕಲ್ ಇನ್ವೆಸ್ಟಿಗೇಷನ್ ಪತ್ರಿಕೆಯಲ್ಲಿ ಪ್ರಕಟಿಸಿದೆ ಕಾಮಾಲೆ ಎನ್ನುವ ಪದ ಶೀರ್ಷಿಕೆಯಲ್ಲಿ ಇದ್ದ ಈ ಪ್ರಬಂಧ ನನ್ನ ವಿಧಿಯನ್ನೇ ಬದಲಿಸಿತು ಏಕೆಂದರೆ ಇದು ಪ್ರಕಟವಾದ ಅದೇ ಸಮಯದಲ್ಲಿ ಪ್ರಪಂಚದ ವಿಧಿಯನ್ನೇ ಬದಲಿಸಿದ ಎರಡನೇ ವಿಶ್ವ ಯುದ್ಧ ಆರಂಭವಾಗಿತ್ತು ಹೀಗೆ ತಾವು ಆಕಸ್ಮಿಕವಾಗಿ ಹೊಕ್ಕ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆಗೈದು ನೋಬೆಲ್ ಪಾರಿತೋಷಕವನ್ನು ಪಡೆದ ವೈದ್ಯ ಜೀವರಸಾಯನಿಕ ವಿಜ್ಞಾನಿ ಹಾಗೂ ಜೀವ ಜೀವಕೋಶಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆಯೋ ಅದೇ ರೀತಿಗಳಲ್ಲಿ ಪ್ರಣಾಳಗಳಲ್ಲಿಯೂ ನಡೆಯುತ್ತದೆ ಎಂದು ನಿರೂಪಿಸಿ ಜೀವವಿಜ್ಞಾನದ ಸಂಶೋಧನೆಗಳಿಗೆ ಹೊಸ ದಿಕ್ಕನ್ನು ನೀಡಿದ ಅಮೆರಿಕನ್ ವಿಜ್ಞಾನಿ ಆರ್ಥರ್ ಕಾರ್ನ್ಬರ್ಗ್ ಹಾವೈ ಬೆಕೇಮ್ ಅ ಬಯೋಕೆಮಿಸ್ಟ್ರಿ ಎನ್ನುವ ಪ್ರಬಂಧವೊಂದರಲ್ಲಿ ಬರೆದುಕೊಂಡಿದ್ದಾರೆ ಈ ಆಕಸ್ಮಿಕ ಜೀವರಸಾಯನ ವಿಜ್ಞಾನಿ ಹುಟ್ಟಿದ ದಿನ ಇಂದು ಮಾರ್ಚ್ ಮೂರು ಆರ್ಥರ್ ಕಾರ್ನ್ಬರ್ಗ್ ಮಾರ್ಚ್ ಮೂರು ಸಾವಿರದ ಒಂಬೈನೂರ ಹದಿನೆಂಟರಂದು ಹುಟ್ಟಿದ್ರು ಆರ್ಥರ್ ಕಾರ್ನ್ಬರ್ಗ್ ಹುಟ್ಟಿದ್ದು ಅಮೆರಿಕ ನ್ಯೂಯಾರ್ಕ್ ಪಟ್ಟಣದ ಸಮೀಪದಲ್ಲಿದ್ದ ಬ್ರೂಕ್ಲಿನ್ನಲ್ಲಿ ಇವರದ್ದು ಒಂದು ಮಧ್ಯಮ ವರ್ಗದ ಕುಟುಂಬ ಬಾಲ್ಯದಲ್ಲಿ ಆರ್ಥರ್ ಅವರಿಗೆ ವಿಜ್ಞಾನದಲ್ಲಿ ವಿಶೇಷ ಆಸಕ್ತಿ ಎಂದೇನೂ ಇರಲಿಲ್ಲ ರಸ್ತೆಯಲ್ಲಿ ಬಿದ್ದ ಹೂಗಳನ್ನು ಸಂಗ್ರಹಿಸುತ್ತಿದ್ದರಂತೆ ಅಷ್ಟೇ ಇವರ ಕುಟುಂಬ ಮೂಲತಃ ರಷ್ಯಾದ ಯಹೂದಿ ಮನೆತನಕ್ಕೆ ಸೇರಿದ್ದು ಇವರ ಕುಟುಂಬದ ಹೆಸರು ಕಾರ್ಮರ್ಗ್ ಅಂತ ಇರ್ಲಿಲ್ವಂತೆ ರಷ್ಯಾದಲ್ಲಿ ಯಹೂದಿಗಳಿಗೆ ತೊಂದರೆ ಆರಂಭವಾದಾಗ ತಮ್ಮ ಹೆಸರಿನಿಂದ ಅದು ಪತ್ತೆಯಾಗದಿರಲಿ ಎಂದು ಮನೆತನದ ಹೆಸರನ್ನೇ ಇವರ ಮುತ್ತಜ್ಜ ಬದಲಿಸಿಕೊಂಡು ಬಿಟ್ಟಿದ್ರು ಈ ಹೆಸರೇ ಇವರಿಗೆ ಅಂಟಿಕೊಂಡಿತು ಕಾನ್ಬರ್ಗ್ ಶಾಲೆ ವ್ಯಾಸಂಗದ ನಂತರ ನ್ಯೂಯಾರ್ಕಿನ ಸುಪ್ರಸಿದ್ಧ ಸಿಟಿ ಕಾಲೇಜನ್ನು ಸೇರಿ ಅಲ್ಲಿ ರಸಾಯನ ವಿಜ್ಞಾನ ಹಾಗೂ ಜೀವ ವಿಜ್ಞಾನವನ್ನು ವ್ಯಾಸಂಗ ಮಾಡಿದರು ವಿಶೇಷ ಎಂದರೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಈ ತರಗತಿಯಲ್ಲಿದ್ದ ಇನ್ನೂ ಇಬ್ಬರು ಆರ್ಥರ್ರಂತೆಯೇ ನೋಬೆಲ್ ಪ್ರಶಸ್ತಿಯನ್ನು ಗಳಿಸಿದರು ಹರ್ಬರ್ಟ್ ಹಾಕ್ಮನ್ ಮತ್ತು ಜಿರೋಮಿ ಕಾರ್ಲಿಗೆ ಈ ಇಬ್ಬರು ವಿಶಿಷ್ಟ ಸಹಪಾಠಿಗಳು ಆರ್ಥರ್ ಕಾರ್ಬರ್ಗ್ ಹೇಳಿಕೊಂಡ ಹಾಗೆ ಉದ್ಯೋಗ ಸಿಗದಿದ್ದ ಕಾರಣ ವೈದ್ಯಕೀಯದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದರು ಇದಕ್ಕಾಗಿ ರೊಚೆಸ್ಟರ್ ವೈದ್ಯಕೀಯ ಕಾಲೇಜನ್ನು ಸೇರಿದರು ಅಲ್ಲಿ ತಮ್ಮನ್ನು ಕಾಡುತ್ತಿದ್ದ ಕಾಮಾಲೆಯ ಬಗ್ಗೆ ಕುತೂಹಲ ಮೂಡಿ ತಮ್ಮನ್ನೇ ಅಧ್ಯಯನ ವಸ್ತುವನ್ನಾಗಿ ಮಾಡಿಕೊಂಡರು ಇದಕ್ಕಾಗಿ ಆತ ಜೀವರಸಾಯನ ವಿಜ್ಞಾನದ ತಂತ್ರಗಳನ್ನು ಕಲಿಯಬೇಕಿತ್ತು ಇವರ ಕುತೂಹಲ ಎಷ್ಟು ಗಾಢವಾಗಿತ್ತೆಂದರೆ ಸಾಮಾನ್ಯವಾಗಿಯೇ ಉಳಿದ ವಿದ್ಯಾರ್ಥಿಗಳು ಮಜಾ ಮಾಡಲು ಬಳಸುವ ವಾರಾಂತ್ಯದ ರಜೆಯಲ್ಲಿ ಬೇರೊಬ್ಬರನ್ನು ಕಾಡಿಬೇಡಿ ಅವರ ಪ್ರಯೋಗಾಲಯದಲ್ಲಿ ರಾಸಾಯನಿಕ ಪರೀಕ್ಷೆಗಳನ್ನು ನಡೆಸಲು ಉದ್ಯುಕ್ತರಾಗಿದ್ದರಂತೆ ಈ ಅಧ್ಯಯನವೇ ಇವರ ಮೊತ್ತ ಮೊದಲ ಶೋಧ ಪ್ರಬಂಧಕ್ಕೆ ಹಾದಿ ಮಾಡಿತು ಅಷ್ಟೇ ಅಲ್ಲ ಒಂದು ಕೆಲಸವನ್ನೂ ದಕ್ಕಿಸಿತು ಆಗಷ್ಟೇ ಎರಡನೆಯ ವಿಶ್ವ ಯುದ್ಧ ಆರಂಭವಾಗಿತ್ತು ಯುದ್ಧದ ಸುಳಿಯಲ್ಲಿ ಅಮೆರಿಕೆಯು ಸಿಲುಕಿತ್ತು ಅಮೆರಿಕ ಯೋಧರು ಯುರೋಪಿಗೆ ಹೋದಾಗ ಕಾಯಿಲೆಯಿಂದ ನರಳದಿರಲಿ ಎಂದು ಹಳದಿ ಜ್ವರದ ಲಸಿಕೆಯನ್ನು ಅವರಿಗೆ ಚುಚ್ಚುತ್ತಿದ್ದರು ದುರಾದೃಷ್ಟವಶ ಈ ಲಸಿಕೆಯೇ ಅವರಿಗೆ ತೊಂದರೆಯಾಯಿತು ಲಸಿಕೆ ಪಡೆದ ಸಾವಿರಾರು ಸೈನಿಕರಲ್ಲಿ ಕಾಮಾಲೆ ಕಾಣಿಸಿಕೊಂಡಿತು ಇದರಿಂದ ಗಾಬರಿಯಾದ ಮಿಲಿಟರಿ ಹೀಗೇಕೆಂದು ಪತ್ತೆ ಮಾಡಲು ಸಿದ್ಧವಾಯಿತು ಅದೇ ವೇಳೆಗೆ ಆರ್ಥರ್ ಕಾರ್ಬರ್ ಕಾಮಾಲೆ ಕುರಿತ ತಮ್ಮ ಶೋಧದ ಬಗ್ಗೆ ಪ್ರಕಟಿಸಿದ್ದರು ಇದು ಮಿಲಿಟರಿಯವರ ಗಮನ ಸೆಳೆಯಿತು ಎಲ್ಲಾ ಅಮೆರಿಕನ್ ಯುವಕರಂತೆ ಕಾರ್ನ್ಬರ್ ಕೂಡ ಸೇನೆಯಲ್ಲಿ ಸೇವೆ ಸಲ್ಲಿಸಲು ಹೆಸರು ಕೊಟ್ಟಿದ್ದರು ಹೀಗಾಗಿ ಇವರನ್ನು ತಕ್ಷಣವೇ ಪೌಷ್ಟಿಕತೆಯ ಅಧ್ಯಯನ ಮಾಡುತ್ತಿದ್ದ ಸಂಶೋಧನಾ ಸಂಸ್ಥೆಯೊಂದಕ್ಕೆ ವರ್ಗಾಯಿಸಲಾಯಿತು ಸೇನೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಬೇಕೆಂದಿದ್ದ ವ್ಯಕ್ತಿ ಹೀಗೆಯೇ ಸಂಶೋಧನೆಗೆ ತೊಡಗಿಕೊಳ್ಳಬೇಕಾಯಿತು ಇದು ಕಾರ್ನ್ಬರ್ಗರ್ಗೆ ಹೇಗೆ ವರದಾನವಾಯಿತು ಜೀವರಸಾಯನ ವಿಜ್ಞಾನಕ್ಕೂ ವರದಾನವಾಯಿತು ಏಕೆಂದರೆ ಅಂದು ಜೀವರಸಾಯನ ವಿಜ್ಞಾನಕ್ಕೆ ಕಾಲಿಟ್ಟ ಇವರು ಮುಂದಿನ ಆರು ದಶಕಗಳ ಕಾಲ ಅವಿರತವಾಗಿ ಸಂಶೋಧನೆಯಲ್ಲಿ ತೊಡಗಿಕೊಂಡದ್ದಷ್ಟೇ ಅಲ್ಲ ಇಂದಿಗೂ ಪ್ರಭಾವಿಯಾಗಿರುವ ಅದ್ಭುತ ಶೋಧಗಳನ್ನು ಮಾಡಿದ್ದಾರೆ ಆರ್ಥರ್ ಕಾರ್ನ್ಬರ್ಗರ ಆರಂಭದ ಸಂಶೋಧನೆಗಳು ಪೋಷಣೆಯ ಕುರಿತಾಗಿದ್ದವು ಅದಾಗ ತಾನೇ ಆರೋಗ್ಯದಲ್ಲಿ ಜೀವಸತ್ವಗಳ ಪಾತ್ರದ ಕುರಿತ ವರದಿಗಳು ಬಂದಿತ್ತು ಬಿ ಜೀವಸತ್ವ ಎನ್ನುವುದರ ಕೊರತೆಯಿಂದಾಗಿ ಪೆಲಾಗ್ರಾ ಎನ್ನುವ ಕಾಯಿಲೆ ಉಂಟಾಗುತ್ತದೆ ಎಂದು ತಿಳಿದು ಬಂದಿತ್ತು ಅದುವರೆಗೂ ಈ ಕಾಯಿಲೆಯನ್ನು ಒಂದು ಸೋಂಕು ರೋಗವೆಂದೇ ಭಾವಿಸಲಾಗಿತ್ತು ಈ ಸಂದರ್ಭದಲ್ಲಿ ಬಿ ಜೀವಸತ್ವ ತಮ್ಮ ದೇಹದಲ್ಲಿ ಪಾಲ್ಗೊಳ್ಳುವ ವಿವಿಧ ಜೀವರಸಾಯನಿಕ ಕ್ರಿಯೆಗಳನ್ನು ಅಧ್ಯಯನ ಮಾಡಲು ಆರ್ಥರ್ ಕಾರ್ನ್ಬರ್ಗ್ ತೊಡಗಿದರು ಜೀವಸತ್ವದ ಜೊತೆಗೆ ದೇಹದಲ್ಲಿ ರಾಸಾಯನಿಕ ಕ್ರಿಯೆಗಳಲ್ಲಿ ತೊಡಗಿಕೊಳ್ಳುವ ಹಲವು ಕಿಣ್ವಗಳು ಹಾಗೂ ರಾಸಾಯನಿಕಗಳನ್ನು ಅಧ್ಯಯನ ಮಾಡಲು ಆರಂಭಿಸಿದರು ಇವುಗಳಲ್ಲಿ ಒಂದು ನ್ಯೂಕ್ಲಿಯೋಟೈಡ್ಗಳೆಂಬ ರಾಸಾಯನಿಕಗಳ ವರ್ಗ ಅದರಲ್ಲಿಯೂ ಅಡೆನೊಸಿನ್ ಎನ್ನುವ ಒಂದು ರಾಸಾಯನಿಕದ ಪಾಸ್ಪೇಟು ಸಂಯುಕ್ತ ಹಲವು ಜೀವರಾಸಾಯನಿಕ ಕ್ರಿಯೆಗಳಲ್ಲಿ ಶಕ್ತಿಯನ್ನು ದಾಟಿಸುವ ಅಡುವಾಗಿದೆ ಈ ರಾಸಾಯನಿಕದ ತಯಾರಿಕೆಗೆ ಒದಗುವ ಇತರ ರಾಸಾಯನಿಕಗಳ ಬಗ್ಗೆ ಇವರಿಗೆ ಆಸಕ್ತಿರಿತು ಕಾನ್ಬರ್ಗ್ ಹೀಗೆ ಜೀವ ರಾಸಾಯನಿಕ ಸಂಶೋಧನೆಗಳಲ್ಲಿ ತೊಡಗಿಕೊಂಡ ವೇಳೆ ಅನುವಂಶೀಯ ಗುಣಗಳನ್ನು ಒತ್ತೊಯ್ಯಬಲ್ಲ ರಾಸಾಯನಿಕವಿರಬೇಕು ಎಂಬ ಕುತೂಹಲ ಗಟ್ಟಿಯಾಗಿತ್ತು ಅದರ ಶೋಧ ಕೂಡ ನಡೆದಿತ್ತು ಡಿಎನ್ಎ ಎನ್ನುವ ವಸ್ತುವೆ ಇದಕ್ಕೆ ಕಾರಣವಿರಬೇಕು ಎನ್ನುವ ಸಂದೇಹವೂ ಇತ್ತು ಸಾವಿರದ ಒಂಬೈನೂರ ಮೂರರಲ್ಲಿ ಸುಪ್ರಸಿದ್ಧ ಜೇಮ್ಸ್ ವ್ಯಾಟ್ಸನ್ ಹಾಗೂ ಫ್ರಾನ್ಸಿಸ್ ಕ್ರಿಕ್ ಜೋಡಿ ಡಿಎನ್ಎ ರಚನೆಯನ್ನು ವಿವರಿಸಿತು ಒಂದಿನ್ನೊಂದರ ಪ್ರತಿಬಿಂಬವೇನೋ ಎನಿಸುವಂತಹ ಎರಡು ಪೂರಕ ಎಳೆಗಳು ಬೆಸೆದುಕೊಂಡು ಎಳೆಗಳಾಗುತ್ತವೆ ಈ ಎಳೆ ಸುರುಳಿಸುತ್ತಿಕೊಂಡು ಇರುತ್ತದೆ ಇದುವೆ ಡಿಎನ್ಎ ಎಂದು ಇವರು ಹೇಳಿದ್ದರು ಈ ಎಳೆಯಲ್ಲಿ ಇರುವ ನಾಲ್ಕು ರಾಸಾಯನಿಕಗಳಲ್ಲಿ ಅಡೆನೋಸನ್ನಿನ ಒಂದು ರೂಪವೂ ಇತ್ತು ವ್ಯಾಟ್ಸನ್ ಕ್ರಿಕ್ ಈ ಎಲೆಗಳಲ್ಲಿ ಇರುವ ಮಾಹಿತಿಯೇ ಅನುವಂಶೀಯ ಗುಣಗಳ ಮಾಹಿತಿ ಎಂದು ಹೇಳಿದರಾದರೂ ಈ ಎಲೆಗಳು ಅದು ಹೇಗೆ ತಮ್ಮ ಪ್ರತಿಗಳನ್ನು ತಾವೇ ಮಾಡಿಕೊಳ್ಳುತ್ತವೆ ಎಂದು ವಿವರಿಸದೇ ಹೋಗಿದ್ದರು ಈ ಕೆಲಸವನ್ನು ಮಾಡಿದ್ದು ಹಾಗೂ ಅದನ್ನು ನಿರೂಪಿಸಿದ್ದು ಆರ್ಥರ್ ಕಾರ್ನ್ಬರ್ಗ್ ಡಿಎನ್ಇಯಲ್ಲಿ ಇರುವ ರಾಸಾಯನಿಕಗಳನ್ನು ಒಂದೊಂದನ್ನಾಗಿ ಪಾಲಿಮರೀಸ್ ಎನ್ನುವ ಕಿಣ್ವವು ಜೋಡಿಸುತ್ತದೆ ಎಂದು ಇವರು ಪತ್ತೆ ಮಾಡಿದರು ಅಂದ ಹಾಗೆಯೇ ಇದನ್ನು ಇವರು ಡಿಎನ್ಎ ಕುರಿತು ಸಂಶೋಧಿಸುವಾಗ ಮಾಡಿದ್ದಲ್ಲ ಅಡಿನೋಸೆನ್ ಪಾಸ್ಪೇಟುಗಳಂತಹ ಜಟಿಲ ರಾಸಾಯನಿಕಗಳು ಹೇಗೆ ತಯಾರಾಗುತ್ತವೆ ಎನ್ನುವುದನ್ನು ಪರಿಶೀಲಿಸುತ್ತಿದ್ದಾಗ ಕಂಡುಕೊಂಡರು ಆದರೆ ಇದೇ ತಂತ್ರವೇ ಡಿಎನ್ಎ ತಯಾರಿಕೆಗೂ ಒಪ್ಪುತ್ತದೆ ಎಂದು ತಿಳಿದರು ಇದನ್ನು ನಿರೂಪಿಸಲು ಯಲ್ಲಿರುವ ನಾಲ್ಕು ಬಗೆಯ ರಾಸಾಯನಿಕಗಳನ್ನು ಪ್ರಣಾಳಗಳಲ್ಲಿ ಇಟ್ಟು ಪಾಲಿಮರೇಸ್ ಕಿಣ್ವವನ್ನು ಸೇರಿಸಿದರು ಆ ಅಣುಗಳು ಜೋಡಿಸಿಕೊಂಡು ದೊಡ್ಡ ಸರಪಳಿಯಾಗುವುದನ್ನು ಕಂಡರು ಪಾಲಿಮರೇಸ್ ಕಿನ್ವದ ನೆರವಿನಿಂದ ಡಿಎನ್ಎ ತನ್ನನ್ನು ತಾನೇ ನಕಲು ಮಾಡಿಕೊಳ್ಳುತ್ತದೆ ಎಂದು ನಿರೂಪಿಸಿದರು ಈ ಕ್ರಿಯೆ ಕೇವಲ ದೇಹದೊಳಗೆ ಮಾತ್ರವಲ್ಲ ಪ್ರಣಾಳಗಳಲ್ಲಿ ಯಾವುದೇ ಜೀವಕೋಶಗಳಿಲ್ಲದಿದ್ದಾಗಲೂ ನಡೆಯುತ್ತದೆ ಎಂದು ತೋರಿಸಿದರು ಹೀಗೆ ಅನುವಂಶೀಯತೆ ಎನ್ನುವುದು ನಮ್ಮ ಕೈಗೆಟುಕುವ ರಾಸಾಯನಿಕ ಕ್ರಿಯೆ ಎಂದು ಸಿದ್ಧವಾಯಿತು ಡಿಎನ್ಎ ಪಾಲಿಮರೇಸ್ ಕಿಣ್ವವನ್ನು ಪತ್ತೆ ಮಾಡಿ ಅದರ ಕಾರ್ಯವನ್ನು ವಿವರಿಸಿದ್ದಕ್ಕಾಗಿ ಇವರಿಗೆ ನೋಬಲ್ ಪಾರಿತೋಷಕ ದೊರಕಿತು ಇಂದು ಈ ಕಿಣ್ವ ಕೇವಲ ಸಂಶೋಧನೆಗಷ್ಟೇ ಅಲ್ಲ ವೈದ್ಯಕೀಯದಲ್ಲಿಯೂ ಸಾಕಷ್ಟು ಪ್ರಭಾವಿಯಾಗಿದೆ ಉದಾಹರಣೆಗೆ ಕೋವಿಡ್ ರೋಗ ಸೋಂಕಿದೆಯೋ ಇಲ್ಲವೋ ಎನ್ನುವುದನ್ನು ಪತ್ತೆ ಮಾಡಲು ಬಳಸುವ ಆರ್ ಟಿ ತಂತ್ರದಲ್ಲಿ ಈ ಕಿಣ್ವವನ್ನು ಉಪಯೋಗಿಸುತ್ತಾರೆ ಡಿಎನ್ಎ ಬಳಸುವ ಪ್ರತಿಯೊಂದು ಜೈವಿಕ ಕ್ರಿಯೆಯಲ್ಲಿಯೂ ತಂತ್ರದಲ್ಲಿಯೂ ಈ ಕಿಣ್ವ ಇದ್ದೇ ಇರುತ್ತದೆ ಜೊತೆಗೆ ಜೀವಕೋಶಗಳು ಇಲ್ಲದಿದ್ದಾಗಲೂ ಈ ರಾಸಾಯನಿಕ ಕ್ರಿಯೆಗಳನ್ನು ಕೈಗೊಳ್ಳಬಹುದೆಂಬ ತತ್ವ ಹಲವು ಔಷಧಗಳ ತಯಾರಿಕೆಗೆ ಜೈವಿಕ ತಂತ್ರಜ್ಞಾನದ ಉಪಾಯಗಳಿಗೆ ಹಾದಿ ಮಾಡಿಕೊಟ್ಟಿದೆ ವೈದ್ಯನಾಗಲು ಹೊರಟು ಜೀವರಸಾಯನ ವಿಜ್ಞಾನಿಯಾದ ಜೀವರಸಾಯನ ವಿಜ್ಞಾನಿಯಾಗಿ ವೈದ್ಯಕೀಯಕ್ಕೆ ಹೊಸ ದಿಕ್ಕು ತೋರಿಸಿದ ಆಕಸ್ಮಿಕಗಳೇ ತನ್ನ ಬದುಕು ಎಂದು ನಂಬಿದ್ದರು ಆರ್ಥರ್ ಕಾರ್ನ್ಬರ್ಗ್ ಅಂದ ಹಾಗೆಯೇ ಆರ್ಥರ್ ಮಗ ರೋಜರ್ ಕಾರ್ನ್ಬರ್ಗ್ ಕೂಡ ನೋಬೆಲ್ ವಿಜೇತರೆನ್ನುವುದು ವಿಶೇಷ ಈ ಜೋಡಿಯ ಹಿರಿಯ ಜೀವ ಆರ್ಥರ್ ಕಾರ್ನ್ಬರ್ಗ್ ಹುಟ್ಟಿದ ದಿನ ಇಂದು ಮಾರ್ಚ್ ಮೂರು ಇದು ಇಂದಿನ ಜಾಣಜಾಣಿಯರು ರಚನೆ ಕೊಳ್ಳೇಗಾಲ ಶರ್ಮ ಜಾಣ ಧ್ವನಿ ಮಾದಲಾಂಬಿಕ ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ